ಮಾಡಿದ್ದೀನಲ್ಲ. ಹೌದು ಟೀಚರ್. ಅದರ ಅಭ್ಯಾಸದ ಕೆಲಸ ಇವತ್ತು ಈಗ ಮಾಡೋಣ, ಆಮೇಲೆ ರಾಗವಾಗಿ ಪದ್ಯವನ್ನು ಹೇಳ್ಕೊಡ್ತೀನಿ, ಆಯ್ತಾ? ಹೌದು ಟೀಚರ್. ಏನಮ್ಮ ಸುಮ, ನಮ್ಮಮ್ಮ ನಿಮ್ಗೆ ಈ ಸಿಡಿ ಕಾಗದನ ಕೊಡೋಕೆ ಹೇಳ್ಕೊಟ್ಟಿದ್ದಾಳೆ. ಸಿಡಿನಾ? ನನ್ನ ಮಗಳ ಕೈಯಲ್ಲಿ ಒಂದು ಸಿಡಿಯನ್ನು ತಮಗೆ ಕಳುಹಿಸಿದ್ದೇನೆ. ಅದರಲ್ಲಿ ನೀವು ತೆಗೆದುಕೊಳ್ಳುವ 4ನೇ ತರಗತಿಯ ಪಾಠಕ್ಕೆ ಸಂಬಂಧಿಸಿದ ಹೆಣ್ಣು ಎಂಬ ಶೀರ್ಷಿಕೆಯ ಪದ್ಯ ಪಾಠದ ಬಗ್ಗೆ ನಾನು ತೆಗೆದ ಒಂದು ಪುಟ್ಟ ಸಿನಿಮಾ ಇದೆ. ವಿಡಿಯೋ ಚಿತ್ರ ತಯಾರಿಕೆಯ ಸ್ಪರ್ಧೆಗಾಗಿ ನಾನು ತೆಗೆದ ಈ ವಿಡಿಯೋ ಕಿರುಚಿತ್ರಕ್ಕೆ ಪ್ರಥಮ ಬಹುಮಾನ ಬಂದಿದೆ. ತಾವು ಈ ಪುಟ್ಟ ಸಿನಿಮಾನ ನಿಮ್ಮ ಕ್ಲಾಸಿನ ಮಕ್ಕಳಿಗೆ ಹಾಕಿ ತೋರಿಸಿದರೆ ಹೆಚ್ಚು ಉಪಯೋಗವಾದೀತು ಅಂತ ನನ್ನ ಅನಿಸಿಕೆ. ನನ್ನ ಮಗಳು ಸುಮಾ ಈ ಕಿರುಚಿತ್ರದಲ್ಲಿ ಅಭಿನಯಿಸಿದ್ದಾಳೆ, ಅನ್ಯಥಾ ಭಾವಿಸಬೇಡಿ. ವಂದನೆಗಳು. ನಿಮ್ಮ ಅಮ್ಮನಿಗೆ ನನ್ನ ಅಭಿನಂದನೆಗಳು ತಿಳಿಸ, ಆಯ್ತಾ? ಆಯ್ತು ಟೀಚರ್. ಮಕ್ಕಳೇ, ಈಗ ಒಂದು ವಿಶೇಷ ಅಭ್ಯಾಸ ಮಾಡ್ತೀನಿ ಅನ್ನಲ್ಲ, ಇವಳಮ್ಮ ಸಿಡಿ ಕಳಿಸಿದ್ದಾರೆ, ಇದರಲ್ಲಿ ಒಂದು ಪುಟ್ಟ ಸಿನಿಮಾ ಇದೆ ಈ ಪದ್ಯಕ್ಕೆ ಸಂಬಂಧಪಟ್ಟ ಹಾಗೆ, ಅದನ್ನೆಲ್ಲ ನಿಮ್ಗೆ ತೋರಿಸ್ತೀನಿ, ಆಮೇಲೆ ಅಭ್ಯಾಸ ಮಾಡೋಣ. ಈಗ ಎಲ್ಲ ಸಾಲಾಗಿ ಕಂಪ್ಯೂಟರ್ ರೂಮ್ಗೆ ಹೋಗ್ತೀರಾ? ಗಲಾಟೆ ಮಾಡಬಾರ್ದು, ಮಾತಾಡದೆ ಹೋಗಿ. ಸೋಮಾ, ಅಲ್ಲಿಟ್ಬಿಟ್ಟು ಬಾ. ಏನ್ರಕ್ಕ? ನಮ್ಮ ಸುಮಾ ಇಷ್ಟೊತ್ತಾದರೂ ಸ್ಕೂಲಿಂದ ಬರಲಿಲ್ಲ, ಇಷ್ಟೊತ್ತಾಗಲೇ ಬರಬೇಕಿತ್ತು. ನೀನು ಹೋಗಿ ಸ್ಕೂಲ್ ಹತ್ರ ಹೋಗಿ ಸುಮ್ಮನೆ ಕರ್ಕೊಂಡು ಬಾ. ಆಯ್ತು ಬಿಡ್ರಕ್ಕ, ಈಗಲೇ ಹೋಗಿ ಕರ್ಕೊ ಬರ್ತೀನಿ, ನೀವು ಯೋಚನೆ ಮಾಡಬೇಡ್ರಿ. ಗೌರಿ, ಮಗುಗೆ ಹಸಿವಾಗಿತ್ತು ಅಂತ ಕಾಣುತ್ತೆ, ಅಳ್ತಾ ಇತ್ತು, ಅದಕ್ಕೆ ಎತ್ಕೊಂಡು ಬಂದೆ. ಅದು ಸರಿ, ನೀನೇನು ಇಲ್ಲಿ ನಿಂತಿದ್ದೀಯಾ? ನಮ್ಮ ಸುಮಾ ಇಷ್ಟೊತ್ತಾಗಲೇ ಸ್ಕೂಲಿಂದ ಬರಬೇಕಿತ್ತಲ್ವಾ, ಇಷ್ಟೊತ್ತಾದರೂ ಬರಲಿಲ್ಲ, ಅದಕ್ಕೆ ಅವಳು ನಾನು ದಾರಿ ಕಾಯ್ತಾ ಇದ್ದೀನಿ. ಅಯ್ಯೋ, ನಿನ್ನ ಆತಂಕ ನಂಗೇನು ಅಂತ ಅರ್ಥ ಆಗುತ್ತೆ. ಶಾಲೆ ಬಿಟ್ಟಮೇಲೆ ಆಟ ಆಡೋದಕ್ಕೆ ಹೋಗಿರ್ತಾಳೆ, ಆಡೋ ವಯಸ್ಸಲ್ವಾ. ತಗೋ. ಮಕ್ಕಳಿಗೆ ತಾಯಿ ತೋಳೆಯೇ ಆಗಬೇಕು. ಏನ್ ಮಾಡ್ತಾ ಇದ್ರಮ್ಮ, ಮಳೆ ಬರೋತಾಯ್ತು, ನಡೀರಿ ಒಳಗಡೆಗೆ. ಸರಿ ಶಂಕರ, ಈ ಸಲ ಮಳೆ ಸ್ವಲ್ಪ ತಡ ಆಗಿ ಬಂದಿದೆ ಅಲ್ವಾ? ಹೌದಮ್ಮ, ಇಷ್ಟೆಲ್ಲ ಆಗ್ಲೇ ಮಳೆ ಆಗ್ಬೇಕಾಗಿತ್ತು. ಬಿತ್ತನೆ ಮಾಡಿದ್ಮೇಲೆ ಮಳೆ ಬಂದ್ರೇ ಚಂದ, ಪೈರುಗಳ ಮೇಲೆ ಮಳೆ ಹನಿ ಬಿದ್ರೆ ಲಕಲಕಾ ಅಂತ ಪೈರುಗಳು ಹೊಳಿತವೆ. ನಿಜ ಶಂಕರ ನಿನ್ ಮಾತು, ಈಗ ತಾನೇ ಗೌರಿಗೆ ಹೇಳಿ ಹೊರಟಿದ್ದೆ. ಮಕ್ಕಳಿಗೆ ತಾಯಿ ಆಸೆ, ಹಕ್ಕಿಗೆ ಗೂಡಾಸೆ, ಬಿತ್ತಿದ ಬೆಳೆಗೆ ಮಳೆಯಾಸೆ, ಕಂದಮ್ಮ ಹತ್ತಿರ ಇರಲು ನಮಗಾಸೆ ಅಂತ. ಅಗೋ, ದೂರದಲ್ಲಿ ಮಳೆ ಬರ್ತಾ ಇದೆ. ಅಮ್ಮ, ಮಳೆ ಬಂದೇ ಬಿಡ್ತು, ನಡೀರಿ ಒಳಗಡೆ. ನಾವು ಶಾಲೆಯಿಂದ ಸುಮಾ ಇನ್ನ ಬಂದಿಲ್ಲ ಕಣೋ, ಅವಳು ದಾರಿ ಕಾಯ್ತಾ ಇದ್ದೀವಿ. ಹೌದಾ? ಸುಮಾ ಸುಮ್ಮನ್ ಕರ್ಕೊಂಡೇ ಬಂದ್ಬಿಟ್ಟ, ನನ್ನ ಒಳಗಡೆ ಕೆಲಸ ಐತೆ, ನಾನು ಹೋಗ್ಬಿಡ್ತೀನಿ. ಯಾಕೆ ಸುಮಾ ಇಷ್ಟೊತ್ತಾಯ್ತು? ಸ್ಕೂಲ್ ಬಿಟ್ಮೇಲೆ ನಾವೆಲ್ಲ ಕುಂಟೆಬಿಲ್ಲೆ ಆಡೋಕ್ ಹೋದ್ವಿ, ಈ ಸೋಮ ಬಂದೆ ಕೆಡಿಸ್ದ. ಸರಿ ಸರಿ, ಇನ್ ಮುಂದೆ ಲೇಟ್ ಆಗಿ ಬರಬಾರ್ದು, ಸ್ಕೂಲ್ ಬಿಟ್ಟ ತಕ್ಷಣ ಮನೆಗೆ ಬಂದ್ಬಿಡ್ಬೇಕು. ಆಯ್ತಮ್ಮ. ಒಳಗೆ ಹೋಗಿ ಮುಖ ತೊಳ್ಕೊ, ನಾನು ಹಾಲು ಕೊಡ್ತೀನಿ. ನೀವೆಲ್ಲ ನನ್ಗೆ ಕಾಯ್ತಾ ಇದ್ರ ಅಜ್ಜಿ. ಹೌದಮ್ಮ, ಇನ್ಮೇಲೆ ನೀನು ಶಾಲೆ ಬಿಟ್ಟು ಕೂಡ್ಲೆ ಮನೆಗೆ ಬಂದ್ಬಿಡು, ಆಮೇಲೆ ಬೇಕಾದ್ರೆ ಆಟಕ್ಕೆ ಹೋಗಿ ವಿಂತಿ. ನಿಮ್ಮಅಮ್ಮ ನಿನಗೋಸ್ಕರ ಎಷ್ಟೊಂದು ಆತಂಕ ಪಟ್ಕೊಂಡಿದ್ರು ಗೊತ್ತಾ? ಆಯ್ತಜ್ಜಿ, ಬಾ ಹೋಗೋಣ. ಮಕ್ಕಳಿಗೆ ತಾಯಾಸೆ, ಹಕ್ಕಿಗೆ ಗೂಡಾಸೆ, ಬಿತ್ತಿದ ಬೆಳೆಗೆ ಮಳೆಯಾಸೆ, ಬಿತ್ತಿದ ಬೆಳೆಗೆ ಮಳೆಯಾಸೆ, ಕಂದಮ್ಮ ಹತ್ತಿರವಿರಲು ನಮಗಾಸೆ, ಹತ್ತಿರವಿರಲು ನಮಗಾಸೆ, ಹತ್ತಿರವಿರಲು ನಮಗಾಸೆ. ಅಯ್ಯೋ,
ಮಳೆ ಬರ್ತದಲ್ಲಪ್ಪ. ಸೋಮ, ನೀನೆಷ್ಟು ಚೆನ್ನಾಗಿ ಹಾಡ್ತಾ ಕುಣಿತಾ ಹಾಡು ಹೇಳ್ತಿದ್ದಿ, ಈಗ ನೀನು ಹಾಡ್ತಿದ್ದ ಹಾಡು ನಮ್ಮ ಕನ್ನಡ ಪಾಠದಲ್ಲಿದೆಯಲ್ಲ. ನಿಮ್ಮ ಕನ್ನಡ ಪಾಠದಲ್ಲಿ ಇರ್ಬೋದು ಪುಟ್ಟಮ್ಮವ್ರೇ, ಈ ಹಾಡು ನಮ್ಮ ಹಳ್ಳಿ ಜನ ನಾಲ್ಗೆ ಮೇಲೆಲ್ಲ ಅದೇ. ಯಾಕಂತ ಕೇಳಿ? ಯಾಕೆ ಯಾಕೆ ಅಂದ್ರೆ ಇದು ಜಾನಪದ ಹಾಡು. ನಮ್ಮ ತಾತ, ಮುತ್ತಾತ, ತಾತನ ತಾತ, ಅವ್ರ ತಾತ ಎಲ್ರೂ ತಮ್ಮ ಅನುಭವದಿಂದ ಕಟ್ಟು ಆಡ್ದಂಥ ಹಾಡು. ಇದು ಹಿಂಗೆಯ ಬಾಯಿಂದ ಬಾಯಿಗೆ ಹರ್ಕೊಂಡು ಹೋಯ್ತಾ ಇದೆ. ಇದು ಅರ್ಥ ನಿಮ್ಗೆ ಗೊತ್ತಿದೆಯಾ ಸೋಮ? ಹಂಗೆ ಕೇಳವ್ವ. ಈಗ ಪುಟ್ಟಿಗೆ ಯಾರಾಸೆ? ಅಮ್ಮನಾಸೆ ಅಲ್ವಾ? ಹ್ಞೂ. ಹಂಗೆ ಅಕ್ಕಿಗೆ ನಮ್ಮಂಗ್ ಮನೆ ಇಲ್ಲ. ಇಲ್ಲ. ಗೂಡಾಸೆ ಅಂದ್ರೆ ಅವು ಗೂಡು ಕಟ್ಕೊಂಡಿರ್ತೇವಲ್ಲ, ಗೂಡ್ಗೋಗದೆ ಆಸೆ. ಇನ್ನು ಬಿತ್ತಿದ ಬೆಳೆಗೆ ಮಳೆ ಆಸೆ ಅಂದ್ರೆ ಅಪ್ಪಯ್ಯ, ನಿಮ್ಮ ಅಪ್ಪಯ್ಯ ಬೆಳೆ ಬಿತ್ತವರಲ್ಲ, ಆ ಬೆಳೆಗೆ ಮಳೆ ಬಿದ್ದೆ ಆದ್ರೆ ಕಳೆನೇ ಬೇರೆ, ಪೈರು ಹಂಗೆ ಲಕಲಕ ಅಂತ ಇರ್ತವೆ. ಆಮೇಲೆ ಅಂದನಿಗೆ ಅಂದ ಹತ್ತಿರವ್ರು ನಮಗಾಸೆ ಅಂದ್ರೆ ನೀನು ಪುಟ್ಟಿ ಎಲ್ಲ ನಮ್ಮ ಹತ್ರ ಇರ್ಬೇಕು ಅನ್ನೋದು ಆಸೆ. ಗೊತ್ತಾಯ್ತಾ? ಗೊತ್ತಾಯ್ತು ಸುಮ. ಸುಮ ಬಂದೆ ಅಮ್ಮ. ಕಳಿಗೆ ತಾಯಿ ಆಸೆ, ಅಕ್ಕಿಗೆ ಗೂಡಾಸೆ, ಬಿತ್ತಿದ ಬೆಳಿಗ್ಗೆ ಮಳೆಯಾಸೆ, ಕಂದಮ್ಮ ಹತ್ತಿರ ಎಲ್ಲೂ ನಮಗಾಸೆ. ಸುಮ ಮೆಲ್ಲು ಕೂತ್ಕೊಮ್ಮ, ಮಗು ಈಗ ತಾನೇ ಮಲಗಿದೆ, ನಾನು ತೋಟಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಆಯ್ತಮ್ಮ. ಮಕ್ಕಳಿಗೆ ತಾಯಿ ಆಸೆ, ಅಕ್ಕಿಗೆ ಗೂಡಾಸೆ, ಬಿತ್ತಿದ ಬೆಳಗ್ಗೆ ಮಳೆಯಾಸೆ, ಕಂದಮ್ಮ. ಸುಮ ಏನಜ್ಜಿ? ಹೊರಗಡೆ ಜಗಲಿ ಮೇಲೆ ನಿಮ್ಮ ಅಪ್ಪ ಮಾವಿನಕಾಯಿ ತಂದಿಟ್ಟಿದ್ದಾರೆ, ಉಪ್ಪಿನಕಾಯಿ ಹಾಕ್ಬೇಕು, ತಗೊಂಡ್ ಬಮ್ಮ. ಆಯ್ತಜ್ಜಿ. ತಗೋ ಅಜ್ಜಿ. ಸುಮ ನೀನು ಹೇಳಿದ ಕೆಲಸ ಎಲ್ಲ ಮಾಡ್ತೀಯ, ತುಂಬ ಜಾಣೆ, ಕೂತ್ಕೋ. ಅದೇನೋ ಮಣಮಣ ಅಂತ ಗುಣುಕ್ತಾ ಇದೆಯಲ್ಲ, ಮಂತ್ರ ಹೇಳ್ದ ಹಾಗೆ, ಅದೇನು? ಅದು ನಮ್ಮ ಕನ್ನಡ ಪದದಲ್ಲಿರೋ ಪದ್ಯನ ಬಾಯಿಪಾಠ ಮಾಡ್ತಾ ಇದ್ದೆ ಅಜ್ಜಿ. ಹೌದಾ? ಹೇಳಿ, ಸ್ವಲ್ಪ ಜೋರಾಗಿ ಹೇಳು. ಮಕ್ಕಳಿಗೆ ತಾಯಿ ಆಸೆ, ಹಕ್ಕಿಗೆ ಗೂಡಾಸೆ, ಬಿತ್ತಿದ ಬೆಳಗ್ಗೆ ಮಳೆಯಾಸೆ, ಬಿತ್ತಿದ ಬೆಳಗ್ಗೆ ಮಳೆಯಾಸೆ, ಕಂದಮ್ಮ ಹತ್ತಿರ ಇರಲು ನಮಗಾಸೆ. ಸುಮ ಮಗು ಎದ್ದ ಕಾಣುತ್ತೆ, ಹೋಗಿ ತೂಗಿ ಮಲಗಿಸು, ಇಲ್ಲ ಅಂದ್ರೆ ನಿಮ್ಮಮ್ಮ ಬಂದು ಬೈತಾಳೆ. ಆಯ್ತಜ್ಜಿ. ಅಳುವ ಕಂದನ ತುಟಿಯು ಹವಳಾದ ಕುಡಿ ಹಂಗ, ಕುಡಿ ಹುಬ್ಬು ಬೇವಿನ ಎಸಳಾಂಗ, ಕುಡಿ ಹುಬ್ಬು ಬೇವಿನ ಎಸಳಾಂಗ, ಕಣ್ಣೋಟ ಶಿವನ ಕೈಯಲಗು ಹೊಳೆದಾಂಗ, ಶಿವನ ಕೈಯಲಗು ಹೊಳೆದಾಂಗ. ಅಜ್ಜಿ ಮಗು ಮಲಗ್ತು. ಕೂತ್ಕೋಪ್ಪ. ಅಜ್ಜಿ ನೀನು ಇವಾಗ ಆಡ್ತಿದ್ದಲ್ಲ ಹಾಡು, ಅದರ ಅರ್ಥ ಏನಜ್ಜಿ? ಅದ ಅಳುವ ಕಂದನ ತುಟಿಯು ಹವಳಾದ ಕುಡಿಯಂಗ ಅಂದ್ರೆ ಪುಟ್ಟು ಕಂದ ಇರುತ್ತಲ್ಲ, ಅದ್ರ ತುಟಿ ಬಂದು ಹವಳ ಅಂತ ಹೇಳ್ತಾರಲ್ಲ, ಅದರಲ್ಲಿ ಹವಳ ಕೆಂಪು ಮಣಿ ಆ ತರ, ಆ ಮಣಿ ತರ ಆ ಮಗುವಿನ ತುಟಿ ಇರುತ್ತೆ ಅಂತ. ಇನ್ನ ಕುಡಿ ಹುಬ್ಬು ಬೇವಿನ ಎಸಳಂಗ ಅಂದ್ರೆ ಹುಬ್ಬಿರುತ್ತಲ್ಲ ಮಗುವಿನ ಹುಬ್ಬು, ಈ ಬೇವಿನ ಎಸಳು ಎಷ್ಟು ನವಿರಾಗಿರುತ್ತೋ ಆ ರೀತಿ ಇರುತ್ತೆ ಅಂತ ಹೋಲಿಸಿದ್ದಾರೆ. ಕಣ್ಣೋಟ ಶಿವನ ಕೈಯಲ್ಲಗೂ ಹೊಳೆದಾಂಗ ಅಂದ್ರೆ ಶಿವನ ಕೈಯಲ್ಲಿ ತ್ರಿಶೂಲ ಇರುತ್ತೆ ಗೊತ್ತಲ್ಲ, ಪಳಪಳ ಅಂತ ಹೊಳಿತಾ, ಆ ತರ ಮಗುವಿನ ಕಣ್ಣಿನ ನೋಟ ಪಳಪಳ ಅಂತ ಹೊಳಿತಾ ಇರುತ್ತೆ ಅಂತ ಹಿರಿಯರು ಮಕ್ಕಳನ್ನ ಹೋಲಿಸಿದಾರಮ್ಮ. ಅರ್ಥವಾಯ್ತು ಅಜ್ಜಿ. ಅಪ್ಪ ನಾಳೆ ಜಾತ್ರೆಗೆ ಹೋಗೋದಕ್ಕೆ ಗಾಡಿ ಕಟ್ಸಿದ್ದೀನಿ,
ಸೋಮ ಬೆಳಿಗ್ಗೆ ಬೆಳಿಗ್ಗೆನೆ ಗಾಡಿ ಎಲ್ಲ ಸಿದ್ಧ ಮಾಡಿರ್ತಾನೆ, ಆಗ್ಬೋತಾನೆ ನಿಮಗೆ? ಆಯ್ತು ಕಣಶಂಕರ, ಈ ಸರಿ ಜಾತ್ರೆಗೆ ನಾನು ನಿಮ್ಮಮ್ಮ ಹೋಗ್ಬಾರ್ದು ಅಂತ ತೀರ್ಮಾನ ಮಾಡಿದ್ವಿ. ನೀನು ನಿನ್ನ ಹೆಂಡತಿ ಏನು ಮಾತಾಡ್ಕೊಂಡಿದ್ದೀರಾ? ಅಲ್ಲಪ್ಪ, ಇವಾಗ ತಾನೇ ಮಳೆ ಆಗಿದೆ, ಹೊಲದ ಕಡೆ ಎಲ್ಲ ನೋಡ್ಕೋಬೇಕು. ಆಗುತ್ತಾ, ಬೇಕಾದ್ರೆ ಸುಮ್ಮನೆ ಕರ್ಕೊಂಡು ಹೋಗಿ. ಅತ್ತೆ, ಜಾತ್ರೆಯಲ್ಲಿ ನಮ್ಮ ಅಪ್ಪ ಅಮ್ಮ ಬಂದಿರ್ತಾರೆ, ಅವ್ರನ್ನ ಕೇಳಿ ಲಕ್ಷ್ಮೀನಾಥ್ ಅವ್ರ ಮನೆಗೆ ಕಳಿಸ್ಕೊಡಿ ಅಂತ. ಯಾಕೆಂದರೆ ಅವಳಿಗೆ ಬಸರಿ ತಾನೇ, ಅವಳಿಗೂ ತವ್ರ ಮನೆಗೆ ಬರಬೇಕು ಅನ್ನೋ ಆಸೆ ಇರುತ್ತಲ್ವಾ? ನೋಡ್ದೇನೆ ಭಾಗ್ಯ, ಹೆತ್ತವ್ರಿಗಿಲ್ದ ಅಕ್ಕರೆ ನಮ್ಮ ಸೊಸೆಗಿದೆ. ಅದು ನಮ್ಮ ಭಾಗ್ಯ. ನಮ್ಮ ಮಗಳನ್ನ ಅವ್ರ ಮನೆಗೆ ಕೊಟ್ಟು ಅವ್ರ ಮಗಳನ್ನ ನಮ್ಮ ಮನೆಗೆ ತಗೊಂಡು ಬಂದಿದ್ರು, ನಮ್ಮ ಮಗಳು ಹೊರಗೆ ಹೋಗಿದ್ದಾಳೆ ಅನ್ನೋ ಭಾವನೆ ಇಲ್ದ ಹಾಗೆ ನೋಡ್ಕೋತಾ ಇದ್ದಾಳೆ. ಆಯ್ತಮ್ಮ ಗೌರಿ, ನಿನ್ನ ಇಷ್ಟಾಗೆ ಅವ್ರನ್ನ ನಾನು ಮಗಳನ್ನ ಕಳಿಸ್ಕೊಡಿ ಅಂತ ಕೇಳ್ತೀನಿ. ಅವ್ರು ಕಳಿಸ್ಕೊಡ್ತಾರನ್ನೋ ನಂಬಿಕೆನೂ ನನಗಿದೆ. ನಮಸ್ಕಾರ ರಂಗಪ್ಪ ಅವ್ರಿಗೆ. ಏನ್ ಜಾತ್ರೆಗೆ ಬಂದಿದ್ರ? ನಮಸ್ಕಾರ ಬೀಗರಿಗೆ, ಬನ್ನಿ. ನೀವು ಜಾತ್ರೆಗೆ ಬಂದ್ರ? ಹ್ಮ್. ಎಲ್ಲಿ ಇಬ್ಬರೇ ಬಂದಿದ್ದೀರಲ್ಲ, ಮಗ ಸೊಸೆ? ಲಕ್ಷ್ಮಿ ಬಸ್ರಿ ಅಲ್ವೇ, ಜಾತ್ರೆಲಿ ಓಡಾಡೋದಕ್ಕೆ ಅವಳ ಕೈಲಿ ಆಗಲ್ಲ. ಅವಳೊಬ್ಬಳನ್ನೇ ಮನೇಲಿ ಬಿಟ್ಟು ಬರೋದಕ್ಕೆ ಜೈರಾಮನ್ಗೆ ಆಗಲ್ಲ, ಹೀಗಾಗಿ ನಾವಿಬ್ಬರೇ ಬಂದ್ವಿ. ಬನ್ನಿ ಸೀತಮ್ಮನವ್ರೆ, ಕೂತ್ಕೊ ಬನ್ನಿ. ನೀವು ಸಿಕ್ಕಿದ್ದು ತುಂಬಾ ಒಳ್ಳೇದಾಯ್ತು. ಇನ್ನು ಒಂದು 4 ದಿವಸ ನಮ್ಮೂರಿಗೆ ಕಳಿಸ್ಕೊಡಿ, ಬಸ್ರಿ ಹುಡುಗಿ ಅಲ್ವಾ, ತವರಿನ ಬಯಕೆ ಇರುತ್ತೆ. 4 ದಿನ ಏನು, 15 ದಿನ ಇಟ್ಕೊಳ್ಳಿ, ನಮ್ಮ ಅಭ್ಯಂತರ ಏನೂ ಇಲ್ಲ. ಅದು ನಿಮ್ಮ ದೊಡ್ಡ ಮನಸ್ಸು, ಅದು ನಮ್ಮ ಭಾಗ್ಯ. ನಿಮ್ಮ ಮಗಳು ನಮ್ಮ ಮನೇಲಿ ನಮ್ಮ ಮಗಳೇ ಆಗಿ ಹೋಗ್ಬಿಟ್ಟಿದ್ದಾಳೆ. ನಮ್ಮ ಹೆತ್ತು ಮಗಳನ್ನ ಹೊರಗಡೆಗೆ ಕೊಟ್ಟ ಕೊರಗೇ ನಮಗಿಲ್ಲ. ನಾವು ಕೂಡ ಹಾಗೇ ಭಾವಿಸಿದ್ದೀವಿ. ನಿಮ್ಮ ಮಗಳು ಗೌರಿ, ನಮ್ಮನೆ ಸೊಸೆ, ನಮ್ಮನೆ ಮಗಳು, ಎಲ್ಲ ಅವಳೇ ಆಗಿದ್ದಾಳೆ. ಹಿರೀಕರು ಹೇಳ್ತಾರಲ್ಲ, ತಾವರೆಯೇ ಗಿಡ ಹುಟ್ಟಿ ದೇವರಿಗೆ ನೆರಳಾದೆ, ನಾ ಹುಟ್ಟಿ ಮನೆಗೆ ಎರವಾದೆ, ನಾ ಹುಟ್ಟಿ ಮನೆಗೆ ಎರವಾದೆ ಹೆಡದವ್ವ, ನೀ ಕೊಟ್ಟ ಮನೆಗೆ ಹೆಸರಾದೆ ಅಂತ ಹಾಗೆ. ಅಜ್ಜಿ ಅಜ್ಜಿ, ಈ ಥರ ಅರ್ಥ ಏನಜ್ಜಿ? ನಾನು ಹೇಳ್ತೀನಿ ಕೇಳು ಪುಟ್ಟಿ, ತಾವರೆ ಹೂನ ದೇವ್ರ ತಲೆ ಮೇಲಿಟ್ಟರೆ ಅದು ದೇವರಿಗೆ ನೆರಳಾದ ಹಾಗಲ್ವಾ? ಹಾಗೆ ಹೆಣ್ಣು ಮಗಳು ಹುಟ್ಟಿ ಬೆಳೆದು ದೊಡ್ಡವಳಾಗಿ ಮದುವೆ ಆಗಿ ಗಂಡನ ಮನೆಗೆ ಹೋಗ್ತಾಳಲ್ಲ, ಆಗ ಹುಟ್ಟಿದ ಮನೆಗೆ ಕೊಟ್ಟು ಮನೆಗೆ ಎರಡು ಮನೆಗೂ ಹೆಸರು ಕೀರ್ತಿ ತರ್ತೀನಿ ಅಂತ ಮಗಳು ತಾಯಿಗೆ ಹೇಳೋ ಮಾತಮ್ಮ ಇದು. ಅರ್ಥ ಆಯ್ತಾ ಪುಟ್ಟಿ? ಹಾಗೆ ನೀನು ದೊಡ್ಡವಳಾಗಿ ಮದುವೆ ಆದ್ಮೇಲೆ ಗಂಡನ ಮನೆಗೆ ಹೆಸರು, ಹುಟ್ಟಿದ ಮನೆ ಕೀರ್ತಿ ತರಬೇಕು. ಅರ್ಥ ಐತೆ ಕುಸೆ? ಶ್ರೀನಿವಾಸ ಏನೋರೆ, ನಾವಿನ್ ಬರ್ತೀವಿ, ಕತ್ಲಾವರ್ಸ್ಕೊಳ್ಳೋದಕ್ಕೆ ಮುಂಚೆ ಮನೆ ಸೇರ್ಕೋಬೇಕು, ನಾವು ಹೊರಡ್ತೀವಿ. ಒಳ್ಳೇದು, ನಾವು ಗಾಡಿ ಕರೆಸಿ ಹೊರಡೋದೆ, ಬರ್ಲಾ? ಆಯ್ತು, ಬರ್ತೀನಮ್ಮ. ಭಾಗ್ಯಮ್ಮನರೇ, ನೀವು ಹೇಳಿದ ಹಾಗೆ ನಿಮ್ಮ ಮಗಳನ್ನು ಅಳಿಯನ್ನು ಕಳಿಸ್ಕೊಡ್ತೀವಿ. ತುಂಬ ಸಂತೋಷ ನಮ್ಮ. ಆಯ್ತೇ, ಹೆಣ್ಣಿದ್ದ ಮನೆಗೆ ಕನ್ನಡಿಯಾತಕ, ಹೆಣ್ಣು ಸಣ್ಣವಳು ಒಳಗಿರಲು, ಹೆಣ್ಣು ಸಣ್ಣವಳು ಒಳಗಿರಲು ನನ್ನ ಮಗಳು ಕನ್ನಡಿ ಹಾಂಗ ಹೊಳೆಯುವಳು, ಕನ್ನಡಿ ಹಾಂಗ ಹೊಳೆಯುವಳು. ಅಮ್ಮ, ಈ ಪದ್ಯನ ನನಗೂ ಹಾಡಕ್ ಬರ್ತೆ. ಹೌದಾ, ಹಾಡು ಮತ್ತೆ ನೋಡೋಣ. ಹೆಣ್ಣಿದ್ದ ಮನೆಗೆ ಕನ್ನಡಿ ಆತಕ, ಹೆಣ್ಣು ಸಣ್ಣವಳು ಒಳಗಿರಲು, ಹೆಣ್ಣು ಸಣ್ಣವಳು ಒಳಗಿರಲು ನನ್ನ ಮಗಳು ಕನ್ನಡಿಯಾಂಗ ಹೊ.
ತುಂಬಾ ಚೆನ್ನಾಗಿ ಹಾಡಿದೆ. ಅಮ್ಮ ಆದರೆ ಸ್ವಲ್ಪ ಅರ್ಥ ಹೇಳ್ಕೊಡಮ್ಮ. ಹೆಣ್ಣಿದ್ದ ಮನೆಗೆ ಕನ್ನಡಿ ಯಾಕೆ ಹೇಳು? ಒಳಗಿದಾಳಲ್ಲ ಪುಟ್ಟ ಹೆಣ್ಮಗು, ಅವಳು ನೀನು ಇಬ್ರು ಈ ಮನೆಗೆ ಲಕಲಕ ಅಂತ ಹೊಳಿತಾ ಇದ್ದೀರಿ. ಅಂದ್ರೆ ತಾಯಿ ತನ್ನ ಹೆಣ್ಣು ಮಗುವಿನ ಬಗ್ಗೆ ಹೇಳುವಂತಹ ಪದ್ಯ ಇದು. ಅಮ್ಮ ಅರ್ಥ ತುಂಬಾ ಚೆನ್ನಾಗಿದೆ, ಈ ಪದ್ಯ ಬರೆದವರು ಯಾರಮ್ಮ? ಇದನ್ನ ಜನಪದ ಪದ್ಯ ಅಂತ ಹೇಳ್ತಾರೆ. ಅಂದ್ರೆ ಹಳೆ ಕಾಲದ ಜನರು ಬಾಯಿಂದ ಬಾಯಿಗೆ ಹಾಡ್ತಾ ಬಂದಿರೋದು. ಹಾ, ಸೋಮನು ಸಹ ಇದೇ ಮತ್ತೆ ಹೇಳ್ದ, ನಮ್ಮ ಕ್ಲಾಸ್ ಟೀಚರು ಕೂಡ ಹೇಳಿದ್ದಾರೆ, ಪದ್ಯ ಬಾಯಿ ಪಾಠ ಆದ ಮೇಲೆ ಅರ್ಥ ಏನು ಅಂತ ಹೇಳ್ಕೊಡ್ತೀನಿ ಅಂತ. ಸುಮಾ, ಸುಮಾ ಯಾರೋ ಬಂದ್ರು ನೋಡು. ಚೆನ್ನಾಗಿದ್ಯಾ ಸುಮಾ? ನೀವ್ ಬಂದೇ ಬರ್ತೀರ ಅನ್ಕೊಂಡಿದ್ದೆ ಅತ್ತೆ. ನಾನ್ ಬರ್ತೀನಿ ಅಂತ ನಿನ್ ಕನ್ಸಲ್ ಬಂದ್ ಹೇಳಿದ್ನ? ಕನ್ಸಲ್ ಬರ್ದೇ ಇದ್ರು ನನ್ ಮನಸ್ ತುಂಬಾ ನೀವೇ ಇದ್ರಿ ಅತ್ತೆ. ಜಾಣ್ ಹುಡುಗಿ ನೀನು. ಸುಮಾ ನಿನ್ಗೆ ಏನ್ ಹುಡುಗರೆ ತಂದಿದೀನಿ ನೋಡು. ಹಾಯ್, ತುಂಬಾ ಚೆನ್ನಾಗಿದೆ, ನಾನು ಇದ್ರ ಜೊತೆ ಆಟ ಆಡ್ಕೋತೀನಿ. ಬನ್ನಿ ಬನ್ನಿ, ಊರಲ್ಲೆಲ್ಲ ಚೆನ್ನಾಗಿದಾರಾ? ಎಲ್ರು ಚೆನ್ನಾಗಿದ್ದಾರೆ, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ನಡೀರಿ ಒಳಗೆ. ಬಾರೇ ಲಕ್ಷ್ಮಿ, ಯಾಕೆ ಸಂಕೋಚ ಮಾಡ್ತಾ ಇದೀಯಾ? ಇದು ನಿಮ್ಮನೇನೆ ಅಲ್ವಾ, ನಡಿ ಒಳಗೆ. ನಮಗೆ ಪುಣ್ಯದ ಫಲ ತಾಯಿ, ಅನಿಗರ ಮಗನು ನನ್ನ ಮನಿಗೆ, ಅನಿಗರ ಮಗನು ನನ್ನ ಮನಿಗೆ ಬರುವಂತ ಹೆಣ್ಣು ಮಕ್ಕಳನು ಕೊಡು ಶಿವನೇ, ಹೆಣ್ಣು ಮಕ್ಕಳನು ಕೊಡು ಶಿವನೇ. ಹೆಣ್ಣು ಮಕ್ಕಳು ನಮಗೆ ಪುಣ್ಯದ ಫಲ ತಾಯಿ, ಅನಿಗರ ಮಗನು ನನ್ನ ಮನೆಗೆ, ಅನಿಗರ ಮಗನು ನನ್ನ ಮನೆಗೆ ಬರುವಂತ ಹೆಣ್ಣು ಮಕ್ಕಳನ್ನು ಕೊಡು ಶಿವನೇ, ಹೆಣ್ಣು ಮಕ್ಕಳನ್ನು ಕೊಡು ಶಿವನೇ. ದೊಡ್ಡವರಾದ ಮೇಲೆ ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಕೊಡುತ್ತೇವೆ. ಮಗಳು ಮದುವೆ ಆಗಿ ಬೇರೊಂದು ಮನೆಗೆ ಸೊಸೆಯಾಗಿ ಹೋಗುತ್ತಾಳೆ. ಆಗಾಗ ಗಂಡ ಹೆಂಡತಿ ಇಬ್ಬರೂ ಪುನಃ ಮನೆಗೆ ಬರುತ್ತಾರೆ. ಎಷ್ಟೊಂದು ಸಂತೋಷದ ವಿಷಯ ಇದು. ಮಗಳೊಂದಿಗೆ ಬೇರೊಂದು ಮನೆಯ ಮಗನು, ಅಂದರೆ ಅಳಿಯನಾದವನು ಜೊತೆಯಾಗಿ ಬರುವಂತಹ ಭಾಗ್ಯದ ಹೆಣ್ಣು ಮಕ್ಕಳನ್ನು ಕೊಡು ಶಿವನೇ ಅಂತ ತಾಯಂದಿರು ಆ ಭಗವಂತನಲ್ಲಿ ಬೇಡಿಕೊಳ್ಳುವ ಹಾಡು ಇದು. ಹೆಣ್ಣು ಪದ್ಯ ಪಾಠವನ್ನು ಜನಪದರು ಅನುಭವದಿಂದ ಕಟ್ಟಿ ಆಡಿದ ಹಾಡು ಅನ್ನೋದು ತಿಳಿದು ಟೀಚರ್? ಜನಪದರು ಅನುಭವದಿಂದ ಕಟ್ಟಿ ಹಾಡಿದ ಹಾಡು, ಸರಿಯಬಹುದು. ಇದರಲ್ಲಿ ಬರುವ ಪದದ ಅರ್ಥ ಕೂಡ ತಿಳ್ಕೊಂಡಿದ್ದೀವಿ ಟೀಚರ್. ಅರ್ಥ ಕೂಡ ತಿಳ್ಕೊಂಡ್ಯಾ? ಹೆಣ್ಣು ಮಕ್ಕಳ ಬಗ್ಗೆ ನಮ್ಮ ಹಿಂದಿನವರು ಎಷ್ಟೊಂದು ಗೌರವ ಇಟ್ಕೊಂಡಿದ್ರು ಅಂತ ತಿಳಿತೀವಿ ಟೀಚರ್. ಓ, ಅದನ್ನು ತಿಳಿದ್ಯಾ? ಸರಿಯಬಹುದು. ಸರಿ, ಈಗ ಈ ಹಾಡನ್ನ ಪದ್ಯವನ್ನ ರಾಗವಾಗಿ ಅಭ್ಯಾಸ ಮಾಡ್ಬೇಕು ನೀವು. ನಾನು ರಾಗವಾಗಿ ಹೇಳ್ಕೊಡ್ತೀನಿ, ಎಲ್ಲರೂ ಕಲಿಬೇಕು, ಆಯ್ತಾ? ಆಯ್ತು ಟೀಚರ್. ಮಕ್ಕಳಿಗೆ ತಾಯಾಸೆ, ಮಕ್ಕಳಿಗೆ ತಾಯಾಸೆ, ಹಕ್ಕಿಗೆ
ಸರಿ, ಈಗ ಕೆಲವು ಅರ್ಥ ಕೇಳ್ತೇನೆ, ಬರೀತೇನೆ ಬೋರ್ಡ್ ಮೇಲೆ.